ಹಿಂದೆ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಬಿಜೆಪಿ ಅವರಿಗೆ ಸಪೋರ್ಟ್ ಅನ್ನು ಕೊಟ್ಟು ಘೋಷಣೆ ಮಾಡಿದ್ರಿ, ಲೋಕಸಭಾ ಸದಸ್ಯರಾದರು. ಕಳೆದ ವರ್ಷ ಅವರು ನಮಗೆ ನಮ್ಮ ಎಲ್ಲ ಬಿಲ್ಲುಗಳಿಗೆ ಸಪೋರ್ಟ್ ಮಾಡ್ತೀರಿ, ಹೊರಗಿನ ಬೆಂಬಲವನ್ನು ಬಿಜೆಪಿಗೆ ಕೊಡ್ತೀನಿ ಅಂತ ಹೇಳಿದರು. ಈಗ ಬಿಜೆಪಿಯವರೇ ಆಗ್ತಾ ಇದ್ದಾರೆ, ಅದು ಬಹಳ ಸಂತೋಷದ ವಿಚಾರ. ವಿಶೇಷವಾಗಿ ಕುಮಾರಸ್ವಾಮಿಯವರಿಗೆ ಅಲ್ಲಿ ಅಭ್ಯರ್ಥಿಯಾಗಿರೋದ್ರಿಂದ ಮತ್ತು ಅವರ ಪ್ರಭಾವವನ್ನು ಬೆಳೆಸ್ಕೊಂಡು ಮಂಡ್ಯ ಮತ್ತು ಮೈಸೂರು ಎರಡು ಭಾಗದಲ್ಲೂ ಅವರು ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ. ಯಾವಾಗ ನ್ಯಾಷನಲ್ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ ಅವಾಗೆಲ್ಲರೂ ಕೂಡ ಬರ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಲೋಕಲ್ಲು ಕೂಡ ಕ್ಯಾಂಡಿಡೇಟ್ಸ್ ಯಾವಾಗ ಅವರ ಅವಶ್ಯಕತೆ ಇದೆ ಅಂತ ಹೇಳ್ತಾರೋ ಅವಾಗ ಬಂದು ಅವ್ರನ್ನ ಪ್ರಚಾರ ಮಾಡುವಂಥದ್ದಕ್ಕೂ ಈಗಾಗಲೇ ಒಪ್ಕೊಂಡಿದ್ದಾರೆ. ಇವತ್ತು ಅಫಿಷಿಯಲ್ ಆಗಿ ಬಿಜೆಪಿಯ ಪ್ರಾಥಮಿಕ ಸದಸ್ಯರಾಗ್ತಾ ಇದ್ದಾರೆ. ಮೋಸ್ಟ್ಲಿ 12 ಗಂಟೆ ಆದಮೇಲೆ ರಾವ್ ಕಾಲ ಮುಗಿದ್ಮೇಲೆ ಅವರು ಬಿಜೆಪಿಯನ್ನು ಅಫಿಷಿಯಲ್ ಆಗಿ ಸೇರ್ತಾ ಇದ್ದಾರೆ. ಮುಂದೆ ಈಗಾಗಲೇ ಕೇಂದ್ರ ನಾಯಕರ ಜೊತೆ ಮಾತಾಡಿದ್ದಾರೆ, ಅವ್ರಿಗೇನು ಗೌರವ ಕೊಡಬೇಕು ಆ ಎಲ್ಲ ಗೌರವವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಮಾತಾಡಿದ್ದಾರೆ ನಡ್ಡಾ ಅವರು. ಸೊ ಅವ್ರಿಗೆ ಆ ಗೌರವವನ್ನು ನಾವು ಕೊಡ್ತೀರಿ. ಅವರು ಸೇರ್ಪಡೆ ಆಗಿರೋದು ಸೇರ್ಪಡೆ ಆಗ್ತಾ ಇರೋದು ಸಂತೋಷ. ನಾನು ಕೂಡ ಸೇರ್ಪಡೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಅದು ಮುಗಿಸ್ಕೊಂಡು ಇಡೀ ರಾಜ್ಯದಲ್ಲಿ ಈಗ JDS ಮೊನ್ನೆ ಅಮಿತ್ ಶಾಜಿ ಅವರು ಬಂದಾಗ ನಮಗೆಲ್ಲರಿಗೂ ಹೇಳಿದ್ದಾರೆ JDS ತಳಮಟ್ಟದವರೆಗೂ ಕೂಡ ಹೊಂದಾಣಿಕೆ ಆಗಬೇಕು, ನಾಯಕರು ಮಾತ್ರ ಈಗ ಹೊಂದಾಣಿಕೆ ಅಲ್ಲ ತಳಮಟ್ಟದಲ್ಲೂ ಕೂಡ ಹೊಂದಾಣಿಕೆ ಆಗಬೇಕು ಅಂತ ಆ ದೃಷ್ಟಿಯಿಂದ ನಾನು ಬೀದರ್ಗೆ ಹೋಗ್ತಾ ಇದ್ದೀನಿ. ಬೀದರಲ್ಲಿ ಬಂಡೆಪ್ಪ ಕಾಶಪ್ಪನವರು JDSನ ಎಲ್ಲ ಅವ್ರ ಮುಖಂಡರುಗಳು ಎಲ್ಲ ಸುಮಾರು ಒಂದು 200 ಜನ ಪ್ರಮುಖ ಕಾರ್ಯಕರ್ತರ ಸಭೆ ಕರೆದಿದ್ದೀನಿ 6 ಗಂಟೆಗೆ ಬೀದರಲ್ಲಿ. ಎರಡೂ ಪಾರ್ಟಿಯ ಜಿಲ್ಲಾ ಮುಖಂಡರುಗಳೆಲ್ಲ ಸೇರ್ತಾ ಇದ್ದಾರೆ ಒಟ್ಟಾಗಿ. ಅಲ್ಲೂ ಕೂಡ JDSಗೆ ಸಂಬಂಧಪಟ್ಟಂತೆ ಸುಮಾರು 2-3 ಲಕ್ಷ ಓಟು ಇದೆ JDSಗೆ. ಸೊ ಕುಬಾ ಅವರಿಗೆ ಅಷ್ಟು ಓಟು ಟ್ರಾನ್ಸ್ಫರ್ ಆಗೋದ್ರಿಂದ ಕುಬಾ ಅವರು ಆರಾಮ್ಸೆ ಕಳೆದ ಬಾರಿಗಿಂತ ಹೆಚ್ಚಿನ ಹಂತದಲ್ಲಿ ಗೆಲ್ಲುವಂಥದ್ದಕ್ಕೆ ಅವಕಾಶ ಆಗುತ್ತೆ. ಅಲ್ಲೂ ಹೋಗ್ತಾ ಇದ್ದಾರೆ.